हरि ओम। श्रीय रस गांगेय नुत कौन्तेय वंदित चरण कमल दलाय ताम्बक रूप चिन्मय देवकी तनया राय रघुकुल वरय भूसुर प्रिय सुर पुर निलय चन्निगराय चतुरोपाय रक्षिसु नमनन वरता। ಎಲ್ಲ ಸಜ್ಜನ ಬಂಧವರಿಗೂ ಕೂಡ ಕೃಷ್ಣರಾಜ ಕುತ್ಪಾಡಿ ಮಾಡುವ ನಮಸ್ಕಾರಗಳು. ಶ್ರೀ ಕನಕದಾಸರ ಹರಿಭಕ್ತಿ ಸಾರದ 29ನೆಯ ಪದ್ಯ. ಸುಮನಸರ ವೈರದಲ್ಲಿ ಕೆಲವರು ಕುಮತಿಗಳು ತಪದಿಂದ ಭರ್ಗನ ಕಮಲ ಜನಕದ ಯುಗವ ಮೆಚ್ಚಿಸಿ ವರವ ಪಡೆದಿಹರು. ಸಮರ ಮುಖದೊಳಗುಪಮೆಯಲ್ಲಿ ವಿಕ್ರಮದಿ ವೈರವ ಮಾಡಿದವರಿಗೆ ಅಮರ ಪದವಿಯ ನಿತ್ಯ ರಕ್ಷಿಸು ನಮ್ಮ ನನವರತ. ಸುಮನಸರ ವೈರದಲ್ಲಿ ಕೆಲವರು ಕುಮತಿಗಳು ತಪದಿಂದ ಭರ್ಗನ ಕಮಲಜನ ಪದಯುಗವ ಮೆಚ್ಚಿಸಿ ವರವ ಪಡೆದಿಹರು. ಸಮರ ಮುಖದೊಳಗೆ ಉಪಮೆಯಲ್ಲಿ ವಿಕ್ರಮದಿ ವೈರವ ಮಾಡಿದವರಿಗೆ ಅಮರ ಪದವಿಯ ನಿತ್ಯ ರಕ್ಷಿಸು ನಮ್ಮ ನನವರತ. ಯಾರು ಸುಮನಸರು, ಒಳ್ಳೆಯ ಚಿಂತನೆಯಲ್ಲಿ ತೊಡಗಿದವರು, ಜಗತ್ತಿನ ಕಡೆಗೆ ದಯೆಯನ್ನು ತೋರುವವರು, ಹಾರ್ದ ಭಾವದಿಂದ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ಬಯಸುವರು, ಅಂತಹ ಸಜ್ಜನರನ್ನು ಕೆಲವರು ವೈರದಲ್ಲಿ ಒಳ್ಳೆಯದನ್ನು ಕಂಡ್ರೆ ಆಗ್ತಾ ಇರುವುದಿಲ್ಲ. ಯಾವುದಾದ್ರೂ ಒಳ್ಳೆಯದಾಗ್ತಾ ಇದೆ ಅಂದರೆ ಅವರ ಕೆಂಪಡೆದ ಕಣ್ಣು ಅವರ ಮೇಲೆ ಬಿದ್ದು ಬಿಡುತ್ತೆ. ಇದು ಲೋಕದಲ್ಲೂ ನಾವು ತುಂಬಾ ಅನುಭವಕ್ಕೆ ಬರುವಂತಹ ವಿಷಯ. ಕೆಟ್ಟದ್ದು ಯಾಕೆ ಮಾಡ್ತಾ ಇದ್ದೇವೆ ಅನ್ನೋದಕ್ಕೆ ಕಾರಣ ಗೊತ್ತಿರುವುದಿಲ್ಲ. ಒಟ್ಟಂತೂ ಅದನ್ನ ಯಾವುದೋ ಒಂದು ಪೂರ್ವಗ್ರಹ ಪೀಡಿತವಾದ ಆಲೋಚನೆ ಅವರನ್ನ ಸದಾ ಇಂತಹ ಸಂಗತಿಗಳತ್ತ ಸನ್ಯಾಸಿಗಳನ್ನ ಕಂಡ್ರೇ ಆಗುವುದಿಲ್ಲ, ಅಥವಾ ಶಾಸ್ತ್ರ ಸಂಸ್ಕೃತ ಇಂಥದ್ದನ್ನು ನೋಡಿದ್ರೇ ಆಗುವುದಿಲ್ಲ. ಅದರಿಂದ ಎಲ್ಲೋ ಒಂದು ರೀತಿ ಅವರಿಗೆ ಯಾವುದೋ ಸಂದರ್ಭದಲ್ಲಿ ಅವರ ಬದುಕಿನ ಆಸೆಗೆ ವಿರುದ್ಧವಾಗಿ ಒಂದು ಘಟನೆ ನಡೆದಿರಬಹುದು. ಆದರೆ ಅದು ಎಲ್ಲರ ತಪ್ಪಲ್ಲ ಅನ್ನೋದು ಎಚ್ಚರ ಇಲ್ಲ. ಮತ ಬೇರೆ, ಮತೀಯರು ಬೇರೆ, ಈ ಯೋಚನೆ ಇಲ್ಲದೆ ತನಗಾದ ಒಂದು ಜೀವನದ ಘಟನೆಯನ್ನೇ ಇಟ್ಟುಕೊಂಡು ಜೀವಮಾನ ಪೂರ್ತಿ ಅದನ್ನು ವಿರೋಧಿಸುವುದು ಮನುಷ್ಯ ಧರ್ಮ ಅಂತೂ ಅಲ್ಲ, ರಕ್ಕಸರ ಧರ್ಮವೇ ಅದು. ಹಾಗಾಗಿ ಅಂಥವರು ಸುಮನಸರ ವಿರೋಧವನ್ನ ಸದಾ ಜೀವನದಲ್ಲಿ ಅಂತರಂಗದಿಂದಲೇ ಕಟ್ಟಿಕೊಂಡು ಬೆಳೆದು ಬರ್ತಾರೆ. ಸುಮನಸರು ಅಂದ್ರೆ ದೇವತೆಗಳು ಅಂತ ಅರ್ಥ, ಸುಮನಸ್ ಅಂತಂದ್ರೆ ಹೂಗಳು ಅಂತ ಅರ್ಥ, ಸುಮನಸ್ ಅಂದ್ರೆ ಸಜ್ಜನರು ಅಂತ ಅರ್ಥ. ಸಹಜವಾಗಿ ಮನುಷ್ಯನ ಮನಸ್ಸಿನ ಸ್ವಭಾವ ಒಂದು ರೀತಿ, ಏನಾದರೂ ಪೇಪರ್ ಕೈಗೆ ಸಿಕ್ಕಿದ್ರೆ, ಪೆನ್ನು ಕೈಗೆ ಸಿಕ್ಕಿದ್ರೆ ಗೀಚ್ತಾ ಇರ್ತಾನೆ, ಕತ್ತರಿ ಸಿಕ್ಕಿದ್ರೆ ಕತ್ತರಿಸ್ತಾ ಇರ್ತಾನೆ, ಏನೂ ಸಿಗ್ಲಿಲ್ಲ ಅಂದ್ರೆ ಆ ಪೇಪರ್ ಅನ್ನು ಮುದ್ದೆ ಮಾಡಿ ಪುಡಿ ಪುಡಿ ಮಾಡಿ ಬಿಸಾಕ್ತಾನೆ. ಇದು ಸಹಜವಾಗಿಯೇ ಇರುತ್ತೆ. ಇನ್ನು ಇದೇ ವಿಶೇಷವಾಗಿ ಎಲ್ಲೂ ಒಳ್ಳೆಯದನ್ನ ನೋಡಿದ್ರೆ ಆಗುದಿಲ್ಲ ಅನ್ನುವ ಸಂಗತಿ ಇರುವಂತಹ ಮನುಷ್ಯರು, ಅಥವಾ ಆ ಮನುಷ್ಯರಂತೆ ಕಾಣುವಂತಹ ರಕ್ಕಸರು, ಇವತ್ತಿಗೆ ರಕ್ಕಸರು ಅಂತ ಅನ್ನುವುದನ್ನ ಕೋಡು ದಾಡೆ ಇತ್ಯಾದಿಗಳನ್ನು ನೋಡಿ ಹೇಳುವಂತಹದ್ದಲ್ಲ. ಇವು ಯಾವುದು ಇಲ್ಲದೆ ದೂರದಲ್ಲೇ ಇದ್ದು ಅಥವಾ ನಮ್ಮ ಮಧ್ಯೆಯೇ ಇದ್ದು ಇಂಥದ್ದನ್ನು ವಿರೋಧಿಸುವುದು ಅನ್ನೋ ಅಷ್ಟೇ ಅರ್ಥಕ್ಕೋಸ್ಕರ ಈ ಮಾತು ಹೇಳಿದ್ರು. ಸುಮನಸರ ವೈರದಲ್ಲಿ ಕೆಲವರು, ಒಳ್ಳೆಯದನ್ನು ಕಂಡ್ರೆ ಆಗುದಿಲ್ಲ ಅನ್ನುವ ಕೆಲವರು ಹಿಂದೆ ಆದಾಗ ಕುಮತಿಗಳು ಕೆಟ್ಟ ಬುದ್ಧಿಯಿಂದ ತಪವ ಮಾಡಿ ತಪಗೈದು ತಪದಿಂದ ಭರ್ಗ ರುದ್ರದೇವರನ್ನು ಕಮಲಜ ಕಮಲ ಸಂಭವನಾದ ಯಾವಾಗಲೂ ಕಮಲ ಅನ್ನುವಂಥದ್ದನ್ನ ಲಕ್ಷ್ಮಿ ಅನ್ನುವ ಅರ್ಥದಲ್ಲೂ, ಲಕ್ಷ್ಮಿಯ ಮಗ ಅನ್ನುವ ಅರ್ಥದಲ್ಲೂ ಶಾಸ್ತ್ರದಲ್ಲಿ ವಿವರಣೆ ಇದೆ. ಕಮಲ ಅನ್ನೋದು ಮುಖ್ಯ ಅರ್ಥ ಪದ್ಮನಾಭನಾದ ನಾರಾಯಣನ ಹೊಟ್ಟೆಯಿಂದ ಹುಟ್ಟಿ ಬಂದವ, ನಾಭಿಕಮಲದಿಂದ ಜನಿಸಿದವ. ಇನ್ನೊಂದರ್ಥ
ಕಮಲ ಅಂದ್ರೆ ಲಕ್ಷ್ಮೀದೇವಿ, ಲಕ್ಷ್ಮೀದೇವಿಯಿಂದಲೂ ಹುಟ್ಟಿ ಬಂದಿದ್ದಾನೆ ಚತುರ್ಮುಖ. ಮಮ ಯೋನಿರ್ ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಹಂ ಅಂತ ಕೃಷ್ಣನು ಗೀತೆಯಲ್ಲಿ ಹೇಳ್ತಾ, ಈ ಜಗತ್ತನ್ನ ಬ್ರಹ್ಮದೇವರ ಶರೀರವನ್ನಾಗಿ ಸೃಷ್ಟಿಸುವಾಗ ಹೊಟ್ಟೆಯಿಂದಲೇ ಲಕುಮಿಯ ಬಸಿರಿಂದಲೇ ಹೊರತಂದಿದ್ದೇನೆ ಅಂತ. ಪದಯುಗವ ಮೆಚ್ಚಿಸಿ ಅಂಥವರನ್ನ ಬಹಳ ಪ್ರೀತಿಯಿಂದ ತುಂಬ ಕಠಿಣವಾದ ವ್ರತಗಳನ್ನು ಆಚರಿಸಿ ಹಠಯೋಗದಿಂದ ವರವನ್ನು ಪಡೆದಿಹರು. ಆದರೆ ಹಾಗೆ ಪಡೆದ ಮೇಲೆ ಅವರು ಲೋಕಕ್ಕೆ ಕಂಟಕರಾಗಿ ಬೆಳೆದಾಗ ಸಮರ ಮುಖದೊಳಗೆ ಉಪಮೆಯಲಿ ವಿಕ್ರಮದಿ ವೈರವ ಮಾಡಿದವರಿಗೆ, ಹೀಗೆ ಇವರು ಲೋಕಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳುವ ಸಂದರ್ಭದಲ್ಲಿ ಯಾರು ಯಾರು ಇದನ್ನ ವಿರೋಧಿಸಿ ನಿಲ್ತಾರೋ ಅಂಥವರನ್ನ ಉತ್ತಮ ಸ್ಥಾನದಲ್ಲಿ ನಾನು ಉತ್ತಮ ಸ್ಥಾನದಲ್ಲಿ ಭಗವಂತ ಕೂಡಿಸಿದ್ದಾನೆ. ಅವರನ್ನು ವಿರೋಧಿಸಬೇಕು ಅನ್ನೋದು ತಾತ್ಪರ್ಯ ಅಲ್ಲ. ಅಂತಹ ಅಕ್ರಮಗಳು ನಡೆಯುತ್ತಾ ಇರಬೇಕಾದ್ರೆ ಸಹಿಸಿಕೊಂಡು ಕೂಡುವುದಲ್ಲ ಅನ್ನುವುದು ತಾತ್ಪರ್ಯ. ಅಲ್ಲಿ ಹೇಳಿದ್ದು ಸಮರದೊಳಗೆ ಬದುಕು ಅನ್ನೋದು ಒಂದು ಸಮರ. ಇಂತಹ ಕೆಟ್ಟ ಆಲೋಚನೆಗಳು ನಮ್ಮಲ್ಲೇ ಬರುತ್ತೆ, ಇದು ಇನ್ನೊಬ್ಬರ ವಿರುದ್ಧ ಯುದ್ಧ ಅಂತ ಹೇಳ್ತಾ ಇರುವುದಲ್ಲ. ಇಲ್ಲಿ ಮನಸ್ಸು ಹೇಳಿದಾಗೆ ಕೇಳುವುದು ಅಥವಾ ನನ್ನ ಅಹಂಕಾರ ಅನ್ನುವ ಮಾತನ್ನ ಕೇಳಿಕೊಂಡು ಪ್ರಾಚೀನ ಪರಂಪರೆಯೋ ಅಥವಾ ಒಳ್ಳೆಯತನದಿಂದಾಗಿ ಆಗ್ತಾ ಇರುವ ತನಕ್ಕಿಂತ ಒಳ್ಳೆಯ ಬದುಕನ್ನು ನಡೆಸುತ್ತಿರುವವರ ಬಗ್ಗೆ ಹೊಟ್ಟೆ ಕಿಚ್ಚು ಪಡುವಂತಹ ಸ್ವಭಾವ ಅನ್ನುವುದೇ ಭರ್ಗನ ಕಮಲಜನ ಪದಯುಗವ ಮೆಚ್ಚಿಸಿ. ನಾನು ಚೆನ್ನಾಗಿರಬೇಕು ಅನ್ನುವ ಸ್ವಾರ್ಥ ಅಥವಾ ಮನಸ್ಸು ಹೇಳಿದಾಗೆ ಕೇಳುವ ದಡ್ಡತನ, ಇದೆರಡೂ ಸೇರಿಕೊಂಡ ಸಂದರ್ಭದಲ್ಲಿ ಲೋಕದಲ್ಲಿ ಒಳ್ಳೆಯದು ಕೆಟ್ಟದು ಅಂತ ವಿಚಾರ ಮಾಡಲಿಕ್ಕಾಗದೆ ದೊಡ್ಡ ಸಮರವೇ ಏರ್ಪಡುತ್ತೆ ನಮ್ಮೊಳಗೆ. ನನ್ನ ವಿರುದ್ಧ ನನ್ನದೇ ಮನಸ್ಸು, ನನ್ನದೇ ಬುದ್ಧಿ ನನ್ನನ್ನು ವಿರೋಧಿಸಿ ಲೋಕದಲ್ಲಿ ಎಲ್ಲರೂ ಮಾಡುವಂತಹ ಕೆಲಸಗಳಲ್ಲೇ ನಾನು ತೊಡಗಬೇಕು ಅನ್ನುವ ರೀತಿಯಲ್ಲಿ ಪ್ರೇರಣೆ ಉಂಟಾಗುತ್ತೆ. ಆಗ ನನ್ನೊಡನೆ ನಾನು ಹೇಗಿರಬೇಕು, ನನ್ನ ಪ್ರಾಚೀನರು ಹಾಕಿಕೊಟ್ಟಂತಹ ದಾರಿ ಯಾವುದು ಅಂತ ಎಚ್ಚರ ಇಲ್ಲದೆ ಹೋದರೆ, ದೈವೀ ಪ್ರಜ್ಞೆ ಅನ್ನೋದು ಜಾಗೃತವಾಗದೇ ಇದ್ರೆ ನಾನು ಕೂಡ ದುಷ್ಟರ ಸಾಲಿನಲ್ಲೇ ಸೇರಿಕೊಂಡು ನನಗೇ ನಾನು ಕೆಡುಕು ಮಾಡಿಕೊಳ್ತೇನೆ, ಲೋಕಕ್ಕೂ ಕೆಡುಕುಂಟು ಮಾಡ್ತೇನೆ. ಯಾರು ಲೋಕಕ್ಕೆ ಕೆಡುಕುಂಟು ಮಾಡ್ತಾನೋ ಅದರ ಅರ್ಥ ಅವನು ತನಗೇ ಕೆಡುಕುಂಟು ಮಾಡಿಕೊಳ್ತಾ ಇದ್ದಾನೆ ಅಂತ. ಬಹಳ ಸುಂದರವಾಗಿ ಈ ಪದ್ಯವನ್ನು ಆಲೋಚಿಸುತ್ತಾ ಸುಮನಸರ ಅನ್ನುವ ಶಬ್ದವನ್ನು ಹಾಕಿದ್ದಾರೆ. ಸುಮನಸ್ಸು ಅಂದ್ರೆ ಮನಸ್ಸು ಅಂತನೂ ಅರ್ಥ, ಬುದ್ಧಿ ಅಂತನೂ ಅರ್ಥ. ನಮ್ಮ ಮನಸ್ಸಿಗೆ ಹಿತ ಮತ್ತು ಅಹಿತ ಅನ್ನೋದನ್ನು ಯೋಚನೆ ಮಾಡಲಿಕ್ಕಾಗದೆ ಕೇವಲ ಕಂಡದ್ದರಲ್ಲೇ ಸುಖ ಇದೆ, ಮೇಲುನೋಟಕ್ಕೆ ಯಾವುದು ಬಹಳ ಮಿರಮಿರಾಂತ ಹೊಳೆಯುತ್ತೋ ಮಕ್ಕಳು ಹೇಗೆ ಅದನ್ನೇ ಬಯಸ್ತಾವೋ, ಮನಸ್ಸು ಕೂಡ ಸಹಜವಾಗಿ ಮೇಲ್ನೋಟದ ಸುಖವನ್ನೇ ಸುಖ ಅಂತ ಭಾವಿಸಿ ಅದರ ಬೆನ್ನು ಬೀಳುತ್ತೆ. ಆವಾಗ ನಮ್ಮ ಮನಸ್ಸೇ ನಮ್ಮ ಬುದ್ಧಿಯೇ ನಮಗೆ ವಿರುದ್ಧವಾಗಿ ನಿಲ್ಲುತ್ತೆ. ಆವಾಗಲೂ ಸಮರದೊಳಗೆ ನಮ್ಮೊಳಗೆ ನಡೆಯುವ ನಿರಂತರವಾದ ಯುದ್ಧದಲ್ಲಿ ಅದರ ವಿರುದ್ಧ ಹೋರಾಡಿ ವಿಕ್ರಮದಿ ವೈರವ ಮಾಡಿದವರಿಗೆ, ಇಲ್ಲ ನನ್ನ ಮನಸ್ಸನ್ನು ನಾನು ಹೀಗೆ ಕೆಟ್ಟ ದಾರಿಯಲ್ಲಿ ಹೋಗ್ಲಿಕ್ಕೆ ಬಿಡುವುದಿಲ್ಲ ಅಂತ ಯೋಚಿಸಿ ಯಾರು ಗುರುಗಳ ಸೇವೆಯೋ ಅಥವಾ ತಾನು ಮಾಡಿದ ಪ್ರಾಚೀನದ ಪುಣ್ಯದ ಬಲದಿಂದಲೋ ದೊಡ್ಡವರನ್ನ ಗೌರವಿಸಿ ನಡೆದಿದ್ದರ ಫಲವಾಗಿ ದೈವಿ ಪ್ರಜ್ಞೆಯನ್ನು ಜಾಗೃತಿಗೊಳಿಸಿಕೊಂಡು ಅದರ ವಿರುದ್ಧ ಹೋರಾಡಿ ಗೆದ್ದು ಬರ್ತಾನೆ, ಅಂಥವನಿಗೆ ಅಮರ ಪದವಿಯನ್ನಿತ್ತೆ, ನೀನು ಅವರನ್ನ ಉದ್ಧಾರ ಮಾಡ್ತಿ. ಅಮರ ಪದವಿ ಅಂದ್ರೆ ದೇವತೆಗಳಾಗಬೇಕು ಅಂತಲ್ಲ, ಮಾನವತ್ವದಿಂದ ದೇವತ್ವ ಅನ್ನುವುದರ ತಾತ್ಪರ್ಯ ದೇವತೆಗಳು ಯಾವ ರೀತಿ ತಪ್ಪನ್ನು ತಪ್ಪು ಅಂತಾರೆ, ಒಳ್ಳೆಯದನ್ನ ಒಳ್ಳೆಯದು ಅಂತಾರೆ, ಅಂತಹದ್ದು ದೇವತ್ವ. ನಾವು ಯಾರದ್ದೋ ಮುಲಾಜಿಗೆ ಬಿದ್ದು ಅಥವಾ ಅವರಿಂದ ಪಡೆಯುವಂತಹ ಏನೋ ಒಂದು ಲಾಭಕ್ಕಾಗಿ ರಾಮಾಯ ಸ್ವಸ್ತಿ ರಾವಣಾಯ ಸ್ವಸ್ತಿ ಅನ್ನುವ ಸ್ವಭಾವವನ್ನು ಯಾರು ಇಟ್ಟುಕೊಂಡು ಬೆಳೀತಾನೋ ಅಂಥವನು ಲೋಕಕ್ಕೆ ವಿರುದ್ಧ ಅಲ್ಲದೇ ಇದ್ರೂ ಕೂಡ ಲೋಕದಲ್ಲಿ ನಡೀಬೇಕಾದದ್ದರ ವಿರುದ್ಧ ತಾನು ಇದ್ದಾನೆ, ಅಂದ್ರೆ ಲೋಕಕ್ಕೆ ಹೀಗೆ ನಡೀಬೇಕು ಅಂತ ಇದ್ದದ್ರ ವಿರುದ್ಧವೇ ಇದ್ದಾನೆ ಅನ್ನುವುದು ತಾತ್ಪರ್ಯ. ಹಾಗಾಗಿ ಅಂತಹ ಸಂದರ್ಭದಲ್ಲಿ ದೃಢವಾದ ನಿಲುವು ತೊಟ್ಟು ಸತ್ಯಕ್ಕೆ ಪ್ರಾಮಾಣಿಕತೆಗೆ
ಸಜ್ಜನಿಕೆಗೆ ಬೆಲೆ ಕೊಟ್ಟು ಅದರಿಂದಲೇನೆ ಜಗತ್ತು ನಡೆಯುವುದು ಅನ್ನುವುದನ್ನ ದೃಢವಾಗಿ ಪ್ರತಿಪಾದಿಸುವವನಿಗೆ ಭಗವಂತ ತನ್ನೊಳಗೆ ಸ್ಥಾನ ಕೊಡುತ್ತಾನೆ. ಯಾರು ಎಲ್ಲರಿಗೂ 100ಕ್ಕೆ 100 ಇಂಥದ್ದು ಮಾಡ್ಲಿಕ್ಕೆ ಆಗದೇ ಇದ್ರು ಕೂಡ ಯಾರು ಹೆಚ್ಚು ಹೆಚ್ಚು ಈ ಕೆಲಸದಲ್ಲಿ ತೊಡಗ್ತಾನೋ, ಅಂದ್ರೆ ಪ್ರಾಚೀನ ಪರಂಪರೆಯನ್ನು ಅರ್ಥೈಸಿಕೊಳ್ಳದೆ ಅದನ್ನ ಪ್ರೊಟೆಕ್ಟ್ ಮಾಡುವುದು ತಪ್ಪೆ. ಅದರ ವಿಶೇಷತೆಯನ್ನು ಅರ್ಥ ಮಾಡಿಕೊಂಡು ಅದಕ್ಕಿರುವ ಕಾರಣವನ್ನು ಕೊಟ್ಟು ಪ್ರಕೃತಿಯಲ್ಲಿ ಎಲ್ಲವೂ ಕೂಡ ಕೇವಲ ತನ್ನೊಬ್ಬನ ಭೋಗಕ್ಕೋಸ್ಕರ ಇರುವುದಲ್ಲ, ಪ್ರಕೃತಿಗೆ ಪ್ರಕೃತಿಯ ಇರುವಿಕೆಯನ್ನು ಅರ್ಥ ಮಾಡಿಸಿ, ಪ್ರಕೃತಿಯ ಜೊತೆಗೆ ತಾನು ಇರಬೇಕಾದವನು ಅಂತ, ಎಲ್ಲರೊಂದಿಗೆ ಇರಬೇಕಾದವನು ಅಂತ ಅರ್ಥ ಮಾಡಿಸಿ ಅದರ ಜೊತೆಗೆ ತಾನು ಬದುಕಬೇಕು ಅನ್ನುವ ಎಚ್ಚರವನ್ನ ಕೊಡುವುದೇ ನಿಜವಾದ ಜ್ಞಾನ. ಹಾಗಾಗಿ ನಾನೊಬ್ಬನೇ ಅಲ್ಲ ಬದುಕು, ಸಮಷ್ಟಿ ಬದುಕು ಇದೆ. ಆ ಸಮಷ್ಟಿಯಾದ ಬದುಕಿಗೆ ನಾನು ಇರುವಂತೆಯೇ ಇನ್ನೊಂದನ್ನು ಇರಗೊಡಬೇಕು ಅನ್ನುವ ಎಚ್ಚರವೇ ನಿಜವಾದ ಬದುಕು. ಆ ಬದುಕನ್ನು ನಡೆಸುವವನಿಗೆ ಭಗವಂತ ಅಮರ ಪದವಿಯನ್ನಿತ್ತು ರಕ್ಷಿಸು ನಮ್ಮ ನನವರತ. ಎತ್ತರದ ಸ್ಥಾನದಲ್ಲಿ ಕೂಡಿಸಿ ಸಮಾಜದಲ್ಲಿ ಆತನಿಗೆ ಗೌರವವನ್ನ, ಅವನನ್ನ ದೊಡ್ಡವರು ಮಹಾತ್ಮರು ಅಂತ ಕರೆದು ಸಂತೋಷ ಪಡ್ತಾರೆ. ಅಂತಹ ನೀನೇ ಇದ್ದು ಇಂತಹ ದುರ್ಬುದ್ಧಿಯನ್ನ ತೆಗೆದು ಸಜ್ಜನರ ಜೊತೆಗೆ ಸಾತ್ವಿಕತೆಯ ಜೊತೆಗೆ ಎಂದೂ ಕೂಡ ವಿರೋಧವನ್ನ ಕಟ್ಟಿಕೊಳ್ಳದಂತೆ ನನ್ನ ಮನಸ್ಸನ್ನು ಸಿದ್ಧಗೊಳಿಸು ಅಂತ ಕನಕದಾಸರು ಬಹಳ ಸುಂದರವಾಗಿ ನಮ್ಮೊಳಗಿನ ಯುದ್ಧವನ್ನ ನಾವು ಒಳ್ಳೆಯದನ್ನ ಮಾಡಬೇಕು ಅಂತ ಯೋಚಿಸಿದಾಗ ಆಕ್ಷೇಪಗಳು ಅಥವಾ ಆತಂಕಗಳು ಅಥವಾ ಅದಕ್ಕೆ ವಿರುದ್ಧವಾದ ಆಲೋಚನೆಗಳು 100 ಬರ್ತವೆ. ಒಳ್ಳೆಯದನ್ನ ಮಾಡಲಿಕ್ಕೆ ಆಯಿತು ಅಂತ ಒಪ್ಪಿಕೊಳ್ಳುವಂತಹ ಕಾರಣಗಳು ಕೇವಲ 2, 3, 4, 5 ಸಿಗುತ್ತೆ. 100 ವಿರುದ್ಧವಾದ ಆಲೋಚನೆಗಳು, 5-6 ಸರಿಯಾದ ಆಲೋಚನೆಗಳು. ಇದೆರಡರ ನಡುವೆ ಯುದ್ಧದಲ್ಲಿ ಪಾಂಡವರ ಸೈನ್ಯ ಅನ್ನೋದು ಎತ್ರ ಯೋಗೀಶ್ವರ ಕೃಷ್ಣ ಎತ್ರ ಪಾರ್ಥೋ ಧನುರ್ಧರ ಅಂತ ಭಗವತ್ ಪ್ರಜ್ಞೆಯ ಜೊತೆಗಿದ್ದಾಗ ಪ್ರಯತ್ನವು ಕೂಡಿದಾಗ ಯಶಸ್ಸು ಲಭಿಸುತ್ತೆ. ಇಲ್ಲ ಅಂತಾದ್ರೆ ದುರುಳರ 100 ತರದ ಆಲೋಚನೆಗಳು ಮತ್ತಷ್ಟು ಅದಕ್ಕೆ ಬೆಂಬಲವಿತ್ತು ಪ್ರಯತ್ನವಿಲ್ಲದೆ ಹೋಗಿ, ಅಥವಾ ಇದು ನನ್ನಿಂದ ಸಾಧ್ಯ ಅಲ್ಲ ಅಂತಾಗಿ, ಅಥವಾ ಆಗ್ರಹವೇ ಪ್ರಧಾನವಾಗಿ ವಿರುದ್ಧ ನಡೆದುಕೊಂಡು ಬದುಕು ಮೂರಾಬಟ್ಟೆಯಾಗುತ್ತೆ. ಇದು ನಮ್ಮೊಳಗಿನ ಯುದ್ಧ. ಈ ಯುದ್ಧದಲ್ಲಿ ನಾವು ಗೆಲ್ಲಬೇಕಾದದ್ದು ಭಗವತ್ ಪ್ರಜ್ಞೆಯನ್ನು ಜೊತೆಗಿಟ್ಟುಕೊಂಡು ಪ್ರಕೃತಿಯ ಪ್ರೀತಿಯನ್ನು ಸಂಪಾದಿಸಿಕೊಂಡು ನಮ್ಮ ಸುತ್ತಲಿನವರ ಆಸೆ ಆಕಾಂಕ್ಷೆಗಳನ್ನ ವಿರೋಧಿಸದೆ ಅದನ್ನು ಅರ್ಥೈಸಿಕೊಂಡು ಅದನ್ನು ಈಡೇರಿಸುವ ಪ್ರಯತ್ನ ಮಾಡಿಕೊಂಡು ನಮ್ಮಂತೆಯೇ ಪರರು ಅನ್ನುವ ಎಚ್ಚರ ಇದ್ದುಕೊಂಡು ಇದೆಲ್ಲವನ್ನು ಧರ್ಮದ ಅಡಿಯಲ್ಲಿ ಯೋಚನೆ ಮಾಡಿದಾಗ ಎಲ್ಲರನ್ನ ಬದುಕಗೊಡುವುದೇ ಧರ್ಮ, ನಾನೊಬ್ಬನೇ ಬದುಕಬೇಕು ಅನ್ನುವುದು ಅಧರ್ಮ ಅನ್ನುವುದರ ನೆಲೆಯಲ್ಲಿ ಈ ಪದ್ಯ ತೆರೆದುಕೊಂಡಾಗ ಇನ್ನಷ್ಟು ಹೆಚ್ಚು ವಿಶೇಷತೆಗಳನ್ನು ಒಳಗೊಳ್ಳುತ್ತೆ. ಅಂತಹ ವಿಶೇಷತೆಯನ್ನ ಅರ್ಥೈಸುವತ್ತ ಮನಸ್ಸು ಎತ್ತರಕ್ಕೇರಲಿ, ಚಿತ್ತ ಚಿತ್ತೈಸಲಿ ಅಂತ ಆಲೋಚಿಸುತ್ತಾ ನಮಸ್ಕಾರ.